ಅಹಂಕಾರ ಮತ್ತು ಹೆಣ್ಣಿನ ಮೋಹ ಹತ್ತಿಸಿಕೊಂಡ ಅಥಿರಥ ಮಹಾರಥರೇ ಮಗುಚಿಕೊಂಡ ಅದೆಷ್ಟೋ ಉದಾಹರಣೆಗಳಿವೆ. ದುರಂತವೆಂದ್ರೆ ಕಡುಗಷ್ಟದಿಂದ ಮೇಲೆತ್ತು ಬಂದು ಸ್ಟಾರ್ ಆದ ದರ್ಶನ್ ಕೂಡ ಆ ಸಾಲಿಗೆ ಸೇರಿಕೊಂಡಿದ್ದಾನೆ. ಬಹುಶಃ ದರ್ಶನ್ ಪಾಲಿಗೆ ಕಷ್ಟದ ದಿನಗಳನ್ನ ದಾಟಿಕೊಂಡಿದ್ದಕ್ಕಿಂತ ಸಿಕ್ಕ ಗೆಲುವನ್ನ ಸಂಭಾಳಿಸೋದೇ ಸವಾಲಾಗಿತ್ತು. ಆ ಘಟ್ಟದಲ್ಲಿ ಆತ ಅಕ್ಷರಶಃ ಸೂಕ್ಷ್ಮ ಮರೆತು ಮುಂದುವರೆದಿದ್ದಾನೆ. ಆತನ ಸುತ್ತ ತಲೆಮಾಸಿದ ಪಟಾಲೊಂದು ಜಮೆಯಾಗಿದೆ. ಪವಿತ್ರಗೌಡ ಮುಂತಾದ ತುಡುಕು ಜಾನುವಾರಿನಂತಹ ಚಿನಿಮಿನಿಗರು ತೆಕ್ಕೆಗೆ ಬಿದ್ದಿದ್ದಾರೆ. ಈ ಹೊತ್ತಿಗೆ ಪರಪ್ಪನ ಅಗ್ರಹಾರದಿಂದ ಕಮಾನೆತ್ತಿಸಿಕೊಂಡು ಬಳ್ಳಾರಿ ಜೈಲಿಗೆ ಎಗರಿ ಬಿದ್ದಿರೋ ದರ್ಶನ್ ಹಿನ್ನೆಲೆಯಲ್ಲಿ ಇಂಥ ತಪ್ಪುಗಳದ್ದೊಂದು ಗುಡ್ಡವೇ ಇದೆ. ಇದೆಲ್ಲದರ ಸೂತ್ರಧಾರಿಣಿ ಪವಿತ್ರ ಗೌಡ ಎಂಬ ವಿಚಾರ ಈಗಾಗಲೇ ಜಾಹೀರಾಗಿದೆ. ಕೋರ್ಟ್ಗೆ ಸಲ್ಲಿಸಲ್ಪಟ್ಟಿರೋ 4,000 ಚಿಲ್ಲರೆ ಪುಟಗಳ ತುಂಬೆಲ್ಲ ಅದಕ್ಕೆ ಸಾಕ್ಷಿ ಎಂಬಂತ ಒಂದಷ್ಟು ವಿಚಾರಗಳಿವೆ. ಖುದ್ದು ದರ್ಶನ್ ಮಡದಿ ವಿಜಯಲಕ್ಷ್ಮಿ ಪೊಲೀಸರ ಮುಂದೆ ಸಾಕಷ್ಟು ಸೂಕ್ಷ್ಮ ಸಂಗತಿಗಳನ್ನ ಹೇಳಿಕೊಂಡಿದ್ದಾರೆ. ಅವೆಲ್ಲವನ್ನ ಚಾರ್ಜ್ ಶೀಟ್ನಲ್ಲಿ ಸಾಕ್ಷಿಗಳಾಗಿ ದಾಖಲಿಸಲಾಗಿದೆ. ಇದು ಹೊರ ಜಗತ್ತಿನಲ್ಲಿ ಹಬೆಯಾಡುತ್ತಿದ್ದ ಒಂದಷ್ಟು ಗುಮಾನಿಗಳನ್ನ ನಿಜವಾಗಿಸಿದೆ. ಪವಿತ್ರಾಳಂಥ ಸಾಮಾನ್ಯ ಹೆಣ್ಣೊಬ್ಬಳು ಅದು ಹೇಗೆ ದರ್ಶನ್ ಥರದ ಮದಗಜವನ್ನ ಪಳಗಿಸಿಕೊಂಡಳು, ಈತ ತಾನಿರುವ ಎತ್ತರವನ್ನು ಮರೆತಂತೆ ಅದು ಹೇಗೆ ಪಾತಾಳಕ್ಕಿಳಿದು ಪವಿತ್ರಾಳ ತಾಳಕ್ಕೆ ಹೆಜ್ಜೆ ಹಾಕಲಾರಂಭಿಸಿದ್ದ, ಇಂಥ ಹತ್ತಾರು ಪ್ರಶ್ನೆಗಳಿದ್ದವು. ಅದಕ್ಕುತ್ತರವಾಗಿ ನಿಲ್ಲೋದು ಪವಿತ್ರ ಪ್ರಯೋಗಿಸಿದ್ದ ಬ್ಲ್ಯಾಕ್ಮೇಲ್ ತಂತ್ರ. ದರ್ಶನ್ನ ಅಂತಃಪುರಕ್ಕೆ ಕೆಡವಿಕೊಂಡಿದ್ದ ಪವಿತ್ರ ಉನ್ಮತ್ತ ಘಳಿಗೆಗಳ ಒಂದಷ್ಟು ವಿಡಿಯೋ ಮಾಡಿಟ್ಟುಕೊಂಡಿದ್ದಳು. ನಂತರದ ದಿನಗಳಲ್ಲಿ ಅದನ್ನಿಟ್ಟುಕೊಂಡೇ ದರ್ಶನ್ನ ತನಗೆ ಬೇಕಾದಂತೆ ಬಳಸಿಕೊಳ್ಳಲಾರಂಭಿಸಿದ್ದಳು. ಈ ನಗ್ನ ವಿಡಿಯೋವನ್ನಿಟ್ಟುಕೊಂಡೇ ಆಕೆ ಕೋಟಿ ಕೋಟಿ ಕಿಮ್ಮತ್ತಿನ ಮನೆ ಮಾಡಿಕೊಂಡಿದ್ದಳು. ವರ್ಷಾಂತರಗಳಿಂದ ರೇಂಜ್ ರೋವರ್ ಕಾರು ಬೇಕೆಂದು ರಚ್ಚಿ ಹಿಡಿದಿದ್ದ ಐನಾತಿ ಪವಿತ್ರ ಕಡೆಗೂ ಬೆತ್ತಲೆ ವಿಡಿಯೋ ಅಸ್ತ್ರ ಪ್ರಯೋಗಿಸುವ ಮೂಲಕವೇ ರೇಂಜ್ ರೋವರ್ ಕಾರನ್ನ ತನ್ನದಾಗಿಸಿಕೊಂಡಿದ್ದಳು. ಹೀಗೆ ಮರ್ಚಿಗೆ ಬೀಳುವಂತಾದ ಸಂಕಟದಲ್ಲಿ ದರ್ಶನ್ ಫಿವೋಟ್ ಆಗಿ ಆ ಸಿಟ್ಟಿನ ಭರದಲ್ಲಿಯೇ ಸಾರ್ವಜನಿಕವಾಗಿ ತಲೆ ಕೆಟ್ಟವನಂತೆ ಬಡಬಡಿಸಲಾರಂಭಿಸಿದ್ದರೂ ಅಚ್ಚರಿಯೇನಿಲ್ಲ. ವಿಜಯಲಕ್ಷ್ಮಿ ಇಂಥ ಅನೇಕ ಸೂಕ್ಷ್ಮ ಸಂಗತಿಗಳನ್ನ ತೆರೆದಿಟ್ಟಿದ್ದಾರೆ. ಇನ್ನೇನು ಹೆಂಡತನದ ಟ್ರಂಪ್ ಕಾರ್ಡ್ ಬಳಸಿ ಬೇಲ್ ಪಡೆಯೋ ಹುನ್ನಾರ ನಡೆಸುತ್ತಿದ್ದ ಪವಿತ್ರಾಗೆ ಇದೆಲ್ಲದರಿಂದ ಹಿನ್ನಡೆಯಾಗಿದೆ. ಈ ಹಿಂದೆ ವಿಜಯಲಕ್ಷ್ಮಿಯನ್ನ ಸಹಾಯ ಪಡೆದಿದ್ದ ದರ್ಶನ್ ಒಂದಷ್ಟು ಬದಲಾಗಿದ್ದ. ಈ ಮೂಲಕ ವಿಜಯಲಕ್ಷ್ಮಿಯ ಸಂಸಾರ ಹಳಿ ಹಿಡಿದಿತ್ತು. ಅದಾಗಿ ವರ್ಷ ಕಳೆಯೋದ್ರೊಳಗೆ ಪವಿತ್ರ ಎಂಟ್ರಿ ಕೊಟ್ಟಿದ್ದಳು. ಮಾಮೂಲಾಗಿದ್ದರೆ ದರ್ಶನ್ ಸ್ವಲ್ಪದರಲ್ಲಿಯೇ ಕಳಚಿಕೊಂಡು ನಿರಾಳವಾಗುತ್ತಿದ್ದನೋ ಏನೋ. ಆದರೆ ಪವಿತ್ರ ಖಾಸಗಿ ಕ್ಷಣಗಳ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ಮೇಲ್ ಮಾಡುವ ಖತರ್ನಾಕ್ ಬುದ್ಧಿಯನ್ನ ಪ್ರದರ್ಶಿಸಿದ್ದಳು. ಇದೆಲ್ಲವೂ ಮುಂದೆ ಪವಿತ್ರಾಳನ್ನ ಕಾನೂನಿನ ಕುಣಿಕೆಯಾಗಿ ಕಾಣುವುದರಲ್ಲಿ ಯಾವ ಸಂದೇಹವೂ ಇಲ್ಲ.